ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಚೆನ್ನೈನ ಅಣ್ಣಾಸಲಹೆ ರಸ್ತೆಯಲ್ಲಿ ಈ ಭಾರತ್ ವಿಮಾ ಕಟ್ಟಡ ಮತ್ತು ಬಿನ್ನಿ ರಸ್ತೆ ಕೂಡೋದ ನಡುವೆ ಒಂದು ಹಳೇ ಕಟ್ಟಡ ಇದೆ. ನೀವು ಚೆನ್ನೈಗೆ ಮೇಲೆ ಮೇಲೆ ಹೋಗ್ತಿದ್ರೆ ಗೊತ್ತಾಗುತ್ತೆ, ಅದಕ್ಕೆ 100+ ಇತಿಹಾಸ ಇದೆ ಕಟ್ಟಡಕ್ಕೆ. 1842-43 ಹೊತ್ತಿಗೆ ಇಂಗ್ಲೆಂಡಿನ ಹಡಗೊಂದು ಮದ್ರಾಸಲ್ಲಿ ಬಂತು. ಆ ಬಂದರದಲ್ಲಿ ನಿಂತಿತ್ತು. ಈ ಹಡಗು ಮದ್ರಾಸ್ ಮುಟ್ಟೋದ್ರೊಳಗೆ ಆ ಹಡಗಿನ ನಾಯಕನಿಗೊಂದು ವಿಷಯ ಗೊತ್ತಾಗಿತ್ತು. ಹಡಗಿನಲ್ಲಿ ಒಬ್ಬ ವ್ಯಕ್ತಿ ಅಡ್ಕೊಂಡು ಕೂತಿದ್ದಾನೆ, ಅವನಿಗೆ ಪ್ರವಾಸದ ಅನುಮತಿ ಇಲ್ಲ. ಅವ್ರು ಯಾರು ಹುಡುಕ್ರಿ ಅಂತ ಹೇಳ್ದ. ಹುಡ್ಕೊಂಬಂದು ಸಿಕ್ಕ ಮನುಷ್ಯ ಅಡ್ಕೊಂಡು ಕೂತಿದ್ದಾನೆ ಸಾಮಾನ ಹತ್ರ. ಅವನೇನು ಮಾಡಿದ, ಗಲಾಟೆ ಮಾಡೋದು ಬೇಡ, ಪೊಲೀಸರಿಗೆ ಕೊಡೋದು ಬೇಡ, ಇಳಿಸ್ಬಿಡೋಣ ಬಂದರದಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ. ಇಂಗ್ಲೆಂಡಿನ ಮನುಷ್ಯ ಆತ, ಇಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ರ ಅವನ, ಏನಾದ್ರು ಮಾಡ್ಕೊ ನೀನು ಅಂತ. ಅವನ ಹತ್ರ ಒಂದು ಬಿಡಿ ಗಾಸು ಇಲ್ಲ, ಹೊರಗೆ ಬಂದು ತನ್ನ ಜೀವನ ಕಟ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡ್ತಿದ್ದ. ಆಗ ಮದ್ರಾಸಲ್ಲಿ ಸಾಕಷ್ಟು ಜನ ಪ್ರೊಟೆಸ್ಟೆಂಟ್ ಪಾದ್ರಿಗಳಿದ್ರು. ಅವ್ರು ತಮ್ಮ ಓದೋದಕ್ಕೆ ಅನುಕೂಲ ಆಗಲಿ ಅಧ್ಯಾಪನಕ್ಕೆ ಒಂದು ಲೈಬ್ರರಿ ಮಾಡ್ಕೊಂಡಿದ್ರು, ಗ್ರಂಥಾಲಯ ಮಾಡ್ಕೊಂಡಿದ್ರು. ಅದರ ಹೆಸರು ವೆಸ್ಲಿ ಲೈಬ್ರರಿ ಅಂತ, ಇವತ್ತಿಗೂ ಪ್ರಸಿದ್ಧವಾದದ್ದು ವೆಸ್ಲಿ ಲೈಬ್ರರಿ ಅಂತ. ಅಲ್ಲಿ ಪುಸ್ತಕ ನೋಡ್ಕೊಳ್ಳೋಕ್ಕೆ, ದಾಖಲೆ ಇಡೋದಕ್ಕೆ ಯಾರಾದರೂ ಬೇಕಾಗಿತ್ತು. ಇವರು ಚರ್ಚಿಗೆ ಹೋಗ್ಬಿಡೋರು, ಯಾರೋ ಮಾಡೋ ಕೆಲಸ ಮಾಡಬೇಕಲ್ಲ. ಈ ವ್ಯಕ್ತಿ ಅಲ್ಲಿ ಸೇರಿಕೊಂಡ, ನಾ ಗ್ರಂಥಪಾಲರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ. ಮಾಡಪ್ಪ ನಮಗೂ ಅನುಕೂಲ ಆಯಿತು ಅಂದ. ಅವನು ಏನು ಮಾಡ್ದ ಗೊತ್ತಾ, ಎಷ್ಟು ಪ್ರೀತಿಯಿಂದ ಕೆಲಸ ಮಾಡೋಕೆ ಶುರು ಮಾಡ್ದ ಅಂದರೆ, ಎಲ್ಲವನ್ನು ಸರಿಯಾಗಿ ಜೋಡಿಸಿಡೋನು. ಅವನ ಜ್ಞಾಪಕ ಶಕ್ತಿ ಅದ್ಭುತವಾದದ್ದು. ಯಾವ ಪುಸ್ತಕ ಯಾವಾಗ ಪ್ರಕಟ ಆಯಿತು, ಅದರ ವಿಷಯ ಏನು, ವೈಶಿಷ್ಟ್ಯ ಏನು, ಪ್ರತಿಯೊಂದು ನೆನಪಿಟ್ಕೊಂಡು ಹೇಳ್ತಿದ್ದ. ಗ್ರಂಥಾಲಯಕ್ಕೆ ಬಂದವ್ರು ಹೇಳೋಣ, ಪುಸ್ತಕದ ಬಗ್ಗೆ ಅಪಾರ ಪ್ರೀತಿ ಅವನಿಗೆ. ಮುಂದೆ 2 ವರ್ಷ ಆಗೋ ಹೊತ್ತಿಗೆ ಆ ಕ್ರೈಸ್ತ ಪಾದ್ರಿಗಳಿಗೆ ಗ್ರಂಥಾಲಯ ನಡೆಸೋ ತುಂಬ ಕಷ್ಟ ಅನ್ನಿಸ್ತು. ಹಣಕಾಸಿನ ತೊಂದರೆ ಬೇರೆ, ಯಾವಾಗ ಇದನ್ನು ಮಾರಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ತಗೊಳ್ಳೋರು ಯಾರು, ಹಳೆಯ ಲೈಬ್ರರಿ ಕೆಲಸ ಮಾಡ್ತಿದ್ದಲ್ಲ ಇವನು ವ್ಯಕ್ತಿ, ಅವನೇ ಕೊಂಡ್ಕೊಂಡ ಅತ್ಯಂತ ಕಡಿಮೆ ಬೆಲೆಗೆ. ಆಗಿನ ಮೌಂಟ್ ರಸ್ತೆ ಅಂತೆ, ಮೌಂಟ್ ರೋಡ್ ಅಂತ ಏನಿದೆ, ತಂದೆ ಒಂದು ಸಣ್ಣ ಪುಸ್ತಕ ಅಂಗಡಿ ತೆಗೆದ. ಆ ವ್ಯಕ್ತಿ ಹೆಸರೇನು ಗೊತ್ತಾ ಸ್ನೇಹಿತರೆ? ಏಬೆಲ್ ಜೆಶುವಾ ಹೆಗ್ಗಿನ್ ಬಾತಮ್. ತನ್ನ ಹೆಸರಿಂದಾನೇ ಪುಸ್ತಕ ಅಂಗಡಿ ತೆಗೆದವನು. ಅದರ ಹೆಸರು ಹೆಗ್ಗಿನ್ ಬಾತಮ್ಸ್ ಅಂತ ಶುರು ಮಾಡಿದ. ಇವತ್ತು ಭಾರತಾದ್ಯಂತ ಜನಪ್ರಿಯವಾದ ಪುಸ್ತಕದ ಮಳಿಗೆ ಮದ್ರಾಸಲ್ಲಿ ಪ್ರಾರಂಭವಾದದ್ದು ಹೀಗೆ 1844. ಇದು ಭಾರತದ ಅತ್ಯಂತ ಹಳೆಯ ಪುಸ್ತಕದ ಅಂಗಡಿ ಅಂತ ಹೆಸರಾಗಿದೆ. ಹೆಗ್ಗಿನ್ ಬಾತಮ್ಸ್ ಈ ಪುಸ್ತಕ ಅಂಗಡಿ ಬೆಳೆಸೋದಕ್ಕೆ ತನ್ನ ಜೀವನ ತೆಗೆದುಬಿಟ್ಟ. ಹೊಸ ಹೊಸ ಪುಸ್ತಕ ತರಿಸಿದ, ಚೆನ್ನಾಗಿ ಜೋಡಿಸಿದ. ಪ್ರಾರಂಭದ ಹಂತದೊಳಗೆ ಅವನೇ ಮಾಲೀಕ, ಅವನೇ ಕೆಲಸಗಾರ, ಅವನೇ ಕಸ ಗುಡಿಸೋ, ಎಲ್ಲವೂ ಅವನೇ. ಯಾವುದೇ ಗಿರಾಕಿ ಬಂದರೂ ತಾನೇ ಕರ್ಕೊಂಡು ಹೋಗಿ ಪ್ರತಿಯೊಂದು ವಿಭಾಗಕ್ಕೆ ಕರೆದೊಯ್ದು ಪುಸ್ತಕ ಪರಿಚಯ ಮಾಡಿ ಕೊಡ್ತಿದ್ದ. ಪುಸ್ತಕದ ಅಂಗಡಿ ಮನೆ ಮಾತಾಗ್ಬಿಡ್ತು. 1859 ಹೊತ್ತಿಗೆ ಮುಂಬೈ ಮತ್ತು ಮದ್ರಾಸ್ ಪ್ರದೇಶದ ಅತ್ಯಂತ ದೊಡ್ಡ ಹಾಗೂ ಖ್ಯಾತ ಪುಸ್ತಕದ ಅಂಗಡಿ ಅಂತಾಯಿತು. 1860 ಪುಸ್ತಕ ಜೊತೆಗೆ ಇತರ ಲೇಖನ ಸಾಮಗ್ರಿಗಳ ಮಾರಾಟವೂ ಶುರುವಾಯಿತು. 1875 ಬ್ರಿಟನ್ನಿನ ವೇಲ್ಸ್ದ ರಾಜಕುಮಾರ ಎಡ್ವರ್ಡ್, ಮುಂದೆ ಎಡ್ವರ್ಡ್ 8 ಅಂತ ಆದದ್ದು, ಅವ್ರ ಅಂಗಡಿಗೆ ಭೇಟಿ ಕೊಟ್ಟ ಮೇಲಂತೂ ಇದಕ್ಕೆ ಭಾರಿ ಪ್ರಾಮುಖ್ಯತೆ ಬಂದ್ಬಿಡ್ತು. ಕಲ್ಪನೆ ಮಾಡಿ ಸ್ವಾಮಿ, ಏಬೆಲ್ ಹೆಗ್ಗಿನ್ ಬಾತಮನ್ನು ಮದ್ರಾಸ್ನವರು ಶರೀಫ್ ಅಂತ ನೇಮಿಸಿದರು. ನಿಮ್ಗೆ ಗೊತ್ತಿರಬೇಕು, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳನ್ನು ಶರೀಫ್ ಅಂತ ಆಯ್ತಾ ಇದ್ರು. ಹೆಗ್ಗಿನ್ ಬಾತಮ್ಸ್ನ ಶರೀಫ್ ಅಂತ ಮಾಡಿದರು. ಅತ್ಯಂತ ಜನಪ್ರಿಯ ಶರೀಫ್ ಅಂತ ಹೆಸರಾದ. ಅವನ ಮರಣಾನಂತರ ಅವನ ಮಗ CH ಹೆಗ್ಗಿನ್ ಬಾತಮ್ ಅಂಗಡಿಯನ್ನು ಮತ್ತಷ್ಟು ಬೆಳೆಸಿದ. ಪ್ರತಿಯೊಂದು ರೈಲ್ವೆ ನಿಲ್ದಾಣದಲ್ಲಿ ಅಂಗಡಿಗಳನ್ನು ಸ್ಥಾಪಿಸಿ ಪುಸ್ತಕಗಳನ್ನು ಮನೆ ಮನೆಗೆ ತಲುಪಿಸಿದ, ಪುಸ್ತಕ ಪ್ರೀತಿಯನ್ನು ಬೆಳೆಸಿದ. ಕಣ್ಣು ಮುಂದೆ ಕಟ್ಟಬೇಕು ಸ್ವಾಮಿ, ಹಡಗಿನಲ್ಲಿ ಬ್ಯಾಡವಾಗಿ ಹೊರಗೆ ಹಾಕಲ್ಪಟ್ಟಂಥ ವ್ಯಕ್ತಿ ಒಬ್ಬ ಈ ಮಟ್ಟಕ್ಕೆ ಮುಟ್ಟಿ ಒಂದು ರಾಜ್ಯದ ಒಂದು ದೊಡ್ಡ ಪ್ರದೇಶದ ಶರೀಫ್ ಆಗ್ತಾನೆ ಅಂದರೆ ಸಾಧನೆ ಬೆರೆಕುಡಿಸಲ್ವ? ಜೀವನಕ್ಕೊಂದು ಗುರಿ ಇಟ್ಕೊಂಡು ಅದರ ಮೇಲಿನ ಮನಸ್ಸನ್ನು ಕ್ಷಣಕಾಲವೂ ತೆಗೆಯದೆ ಪರಿಶ್ರಮ ಮಾಡಿದರೆ ಯಾವ ಕ್ಷೇತ್ರದಲ್ಲೂ ಉನ್ನತಿ ಸಾಧಿಸಬಹುದು ಅನ್ನೋದಕ್ಕೆ ಏಬೆಲ್ ಹೆಗ್ಗಿನ್ ಬಾತಮ್ಸ್ ಒಂದು ಶ್ರೇಷ್ಠ ಉದಾಹರಣೆ ಅಲ್ವೇ? ಬೇರೆ ದೇಶದಿಂದ ಬಂದು ಬೇಡವಾಗಿ ಒಂದು ಜೇಬ್ನಲ್ಲಿ ಒಂದು ಪೈಸೆ ಇಲ್ಲದೆ ಬಿದ್ದಂಥ ಮನುಷ್ಯ ತನಗೆ ಪುಸ್ತಕ ಪ್ರೀತಿಯಿಂದ ಒಂದು ವ್ಯವಸ್ಥೆಯನ್ನು ಕಟ್ಟಿದ ಅಂದರೆ ಆಶ್ಚರ್ಯ ಅನಿಸುತ್ತೆ. ಅದನ್ನ ಮಾದರಿನೂ ಆಗಬಹುದು ಅಂತ ಅನ್ಸುತ್ತೆ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.